ಶ್ರೀಲಂಕಾದ ಕೊಲಂಬೋದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಚಿತ್ರೋತ್ಸವವನ್ನು ಅಲ್ಲಿನ ಭಾರತೀಯ ರಾಯಭಾರಿ ಗೋಪಾಲ್ ಬಾಗ್ಲೆ ಹಾಗೂ ಶ್ರೀಲಂಕಾದ ಸಮೂಹ ಮಾಧ್ಯಮ ಸಚಿವ ಡಾ ಬಂಧುಲ ಗುಣವರ್ಧನ ಉದ್ಘಾಟಿಸಿದರು ಈ ವೇಳೆ ಸಂಸ್ಕೃತಿ ವ್ಯವಹಾರಗಳ ಸಚಿವ ವಿಧುರ ವಿಕ್ರಮ ಕನ್ನಡ ಹಿರಿಯ ಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಹಲವು ಮಂದಿ ಪಾಲ್ಗೊಂಡಿದ್ದರು ಈ ವೇಳೆ ಬಂಧುಲ ಭಾರತ ಮತ್ತು ಶ್ರೀಲಂಕಾ ನಡುವೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧ ಹಿಂದಿನಿಂದಲೂ ಉತ್ತಮವಾಗಿದೆ ಭಾರತದ ಚಿತ್ರಗಳು ಶ್ರೀಲಂಕಾದಲ್ಲಿ ಪ್ರಮುಖ ಮನರಂಜನಾ ಮಾಧ್ಯಮವಾಗಿ ಬಿಂಬಿತವಾಗಿವೆ ಎಂದು ಅವರು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರಾದೇಶಿಕ ಚಿತ್ರಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಿನಿಮಾ ಪ್ರೇಮಿಗಳ ಗಮನ ಸೆಳೆಯುತ್ತಿದೆ ಇದು ಒಳ್ಳೆಯ ಬೆಳವಣಿಗೆ ಎಂದವರು ತಿಳಿಸಿದರು ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಶ್ರೀಲಂಕಾದ ವಿದ್ಯಾರ್ಥಿಗಳೊಂದಿಗೆ ಚಲನಚಿತ್ರ ಕುರಿತು ಸಂವಾದ ನಡೆಸುವುದು ಅಪರೂಪದ ಸಂದರ್ಭ ಎಂದವರು ಹೇಳಿದರು ಕನ್ನಡ ಚಿತ್ರರಂಗ ಪ್ರತಿ ವರ್ಷ ಇನ್ನೂರ ಐವತ್ತರಿಂದ ಮುನ್ನೂರು ಚಿತ್ರಗಳನ್ನು ನಿರ್ಮಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೇಶದ ನಾಲ್ಕನೇ ಅತಿದೊಡ್ಡ ಚಲನಚಿತ್ರರಂಗ ಎನ್ನುವ ಹಿರಿಮೆ ಕನ್ನಡ ಚಿತ್ರರಂಗದ್ದಾಗಿದೆ ಶ್ರೀಲಂಕಾದಲ್ಲಿ ಹಲವು ಪ್ರವಾಸಿ ತಾಣಗಳಿವೆ ಎಂದವರು ಅವರಿಗೆ ಇನ್ನೂ ಹೆಚ್ಚಿನ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಜಾಗತಿಕ ಮಾಹಿತಿಗಳು ಗ್ಲೋಬಲ್ ಅಪ್ಡೇಟ್ಗಳು ಗ್ಲೋಬಲ್ ಆದಂತಹ ತಿಳುವಳಿಕೆಗಳು ಇತ್ಯಾದಿಗಳನ್ನು ಕೊಡಲಿಕ್ಕೆ ಶ್ರೀಲಂಕನ್ ಸರ್ಕಾರ ಮತ್ತು ಇಲ್ಲಿಯ ಚಿತ್ರೋದ್ಯಮ ಪ್ರಯತ್ನ ಮಾಡ್ತಾ